ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಆಯ್ತು ಸಿನಪ್ಪ, ಎಲ್ಲ ವ್ಯವಸ್ಥೆ ಮಾಡಿ ಬರ್ತೀನಿ ನಾನು. ಓಕೆ ತಗೊಳ್ಳಿ. ಸಿದ್ಧಾಂತ್ ಹೊತ್ತಾಯ್ತು, ಕೈ ಕಾಲು ತೊಳ್ಕೊ ಊಟ ಮಾಡೋಣ. ಇಲ್ಲಮ್ಮ ಬೇಡ, ಆಮೇಲೆ ಮಾಡ್ತೀನಿ. ಸಿದ್ಧಾಂತ್, ಮಾತಾಜಿ ಕಿರಣ್ಮಯ್ಯವರು ಆಶ್ರಮಕ್ಕೆ ಬರೋಕೆ ಹೇಳಿದ್ರು ಅಲ್ವಾ ನಿನಗೆ? ಹ್ಞೂಪ್ಪ ಹೋಗಿದ್ದೆ, ಇವಾಗ ಅಲ್ಲಿಂದಲೇ ಬರ್ತದೆ. ಏನು ಹೇಳಿದ್ರು? ಅವನ ಮುಖ ಅರಳಿರೋದನ್ನ ನೋಡಿದ್ರೆ ಗೊತ್ತಾಗೋದಿಲ್ವಾ? ಮದುವೆ ವಿಚಾರಕ್ಕೆ ಕರೆಸಿದ್ರು ಅಂತ. ಹೌದಮ್ಮ, ನೀನು ಹೇಳಿದ್ ಕರೆಕ್ಟು, ಮಾತಾಜಿಯವರು ಮದುವೆ ವಿಚಾರವಾಗೇ ಕರೆಸಿದ್ದು. ಏನು ಹೇಳಿದ್ರು ಮದುವೆ ವಿಚಾರವಾಗಿ? ಅಪ್ಪ ಅಮ್ಮ, ಮಾತಾಜಿ ಮತ್ತು ನಿವೇದಿತ ಅವರು ನನ್ನ ಮತ್ತು ಮೃಣಾಲಿನಿಯವ್ರ ಮದುವೆನ ಆಶ್ರಮದಲ್ಲೇ ಮಾಡಬೇಕು ಅಂತಿದ್ದಾರೆ. ಆಶ್ರಮದಲ್ಲ? ಹೌದಮ್ಮ, ಆಶ್ರಮಕ್ಕೆ ಆರ್ಯ ಸಮಾಜದವ್ರನ್ನ ಕರೆಸಿ ನಮ್ಮ ಮದುವೆ ಮಾಡೋಣ ಅಂತ ಅವರು ಹೇಳ್ತಾ ಇದ್ದಾರೆ. ಅಪ್ಪ, ನೀವು ವಿರೋಧ ಪಕ್ಷದ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಿರಿ, ನಿಮಗೆ ನಿಮ್ಮ ಪೊಲಿಟಿಕಲ್ ಸರ್ಕಲ್ ಎಷ್ಟು ದೊಡ್ಡದು, ನಿಮ್ಮ ಸ್ನೇಹಿತರು ಎಷ್ಟೊಂದು ಜನ ಇದ್ದಾರೆ, ಲಕ್ಷಾಂತರ ಜನನ ಕರೆದು ನನ್ನ ಮದುವೆನ ಅದ್ಧೂರಿಯಾಗಿ ಮಾಡಬೇಕು ಅಂತ ಇರ್ತೀರೋ ಏನೋ. ಆದರೆ ಈಗ ಮಾತಾಜಿಯವರು ನನ್ನ ಮದುವೆನ ಸರಳವಾಗಿ ಮಾಡಬೇಕು ಅಂತಿದ್ದಾರೆ. ನನಗೆ ಖಂಡಿತ ಬೇಸರ ಸಿದ್ಧಾಂತ್. ನೀನು ಅಷ್ಟು ಸರಳವಾಗಿ ಮದುವೆ ಆಗೋದು ನನಗೆ ಖಂಡಿತ ಇಷ್ಟ ಇಲ್ಲ. ಮಕ್ಕಳ ಮದುವೆ ಅಂದರೆ ತಂದೆ ತಾಯಿಗೆ ಎಷ್ಟು ಸಂಭ್ರಮ ಇರುತ್ತೆ. ನಾನು ನಿನ್ನ ಮದುವೆ ಬಗ್ಗೆ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾ? ನಿಮ್ಮ ಕಿರಣ್ಮಯಿ ಮಾತಾಜಿ ಅವ್ರಿಗಾದ್ರೂ ಗೊತ್ತಾಗೋದು ಬೇಡವಾ? ನಮ್ಮ ಪರಿಸ್ಥಿತಿ ಅವ್ರಿಗೆ ಅರ್ಥ ಆಗೋದು ಬೇಡವಾ? ನಮ್ಮ ಮಗನ ಮದುವೆನ ಮಾತಾಜಿ ಕಿರಣ್ಮಯಿಯವರು ತಮ್ಮ ಆಶ್ರಮದಲ್ಲಿ ಮಾಡ್ತಾ ಇದ್ದಾರೆ, ಅದೇ ದೊಡ್ಡ ವಿಚಾರ. ಅಂಥವ್ರ ಸಮ್ಮುಖದಲ್ಲಿ ಮಗನ ಮದುವೆ ಆಗ್ತಾ ಇದೆ, ಸಂತೋಷ ಪಡೋಣ. ನನಗಂತೂ ವೈಯಕ್ತಿಕವಾಗಿ ಈ ಮದುವೆಗಳನ್ನ ಅದ್ಧೂರಿಯಾಗಿ ಮಾಡೋದ್ರಲ್ಲಿ ನಂಬಿಕೆ ಇಲ್ಲ. ನಮ್ಗಿರೋನು ಒಬ್ಬನೇ ಮಗ. ಗೀರ್ವಾಣಿ, ನಾವು ಇಂಥ ವಿಚಾರಗಳಲ್ಲಿ ಯಾವತ್ತೂ ಆಡಂಬರ ಮಾಡಬಾರ್ದು. ನೋಡು, ನಾವು ಹೇಗೆ ಮದುವೆ ಮಾಡಿದ್ವಿ ಅನ್ನೋದು ಯಾವತ್ತೂ ಮುಖ್ಯವಾಗೋದಿಲ್ಲ. ಆದರೆ ಮದುವೆ ಮಾಡ್ಕೋತಾರಲ್ಲ, ಅವರು ಮದುವೆ ಆದಮೇಲೆ ಯಾವ ಥರ ಜೀವನ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಎಲ್ಲರೂ ಮಾಡಿದ ಹಾಗೆ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ದೊಡ್ಡ ದೊಡ್ಡ ಛತ್ರಿಗಳು ಮದುವೆ ಮಾಡಿದ್ರೇ ಮದುವೆನಾ? ಸಿಂಪಲ್ಲಾಗಿ ಮದುವೆ ಆದರೆ ಮದುವೆ ಅಲ್ವಾ ಅದು? ನಾನು ಒಬ್ಬ ಜನಪ್ರತಿನಿಧಿಯಾಗಿ ಎಷ್ಟೋ ಕಡೆ ಹೋಗಿ ಭಾಷಣಗಳು ಮಾಡ್ತಾ ಇರ್ತೀನಿ. ವಿವಾಹಗಳು ಯಾವತ್ತೂ ಸರಳವಾಗಿರಬೇಕು, ದುಂದು ವೆಚ್ಚ ಮಾಡಬಾರ್ದು ಅಂತ. ಈಗ ನಾವು ನಮ್ಮ ಮಗನ ಮದುವೆ ಮಾಡೋಕ್ಕೆ ಹೊರಟಿದ್ದೀವಿ. ನಮ್ಮ ಮಾತೊಂಥರ ಕೃತಿ ಒಂಥರ ಇರಬಾರ್ದು. ಹಾಗಾಗಿ ನಮ್ಮ ಮಗನ ಮದುವೆನ ಸರಳವಾಗಿ ಮಾಡೋಣ, ಸಮಾಜಕ್ಕೊಂದು ಸಂದೇಶ ತಲುಪಿಸೋಣ, ಸರಳ ವಿವಾಹ ಮುಖ್ಯ ಅನ್ನೋದನ್ನು. ಆದರೆ ಸಿದ್ಧಾಂತ್ಗೆ ಮದುವೆ ಆಗ್ತಾ ಇರೋದು ನಮ್ಮ ಸಂಬಂಧಿಕರಿಗೆಲ್ಲ ಗೊತ್ತಾಗೋದು ಬೇಡವಾ? ನಮ್ಮ ಸಿದ್ಧಾಂತ್ ಮದುವೆನ ಪ್ರತಿಯೊಬ್ಬರಿಗೂ ತಿಳಿಸಿ ಮಾಡಬೇಕು ಅನ್ನೋ ಕಾನೂನು ಎಲ್ಲೂ ಇಲ್ಲ. ಮುಂದೆ ಎಲ್ಲರಿಗೂ ಸಹಜವಾಗಿ ಗೊತ್ತಾಗೇ ಆಗುತ್ತೆ ಅದು. ಅಮ್ಮ, ಮದುವೆ ಅನ್ನೋದು ವೈಯಕ್ತಿಕ ವಿಚಾರ, ಸಾರ್ವಜನಿಕ ವಿಚಾರ ಅಲ್ಲ. ಎಲ್ಲರೂ ಸೇರಿಕೊಂಡು ಅದನ್ನು ಸಾರ್ವಜನಿಕ ವಿಚಾರ ಮಾಡಿಬಿಡಿದ್ದಾರೆ ಅಷ್ಟೇ. ಅದ್ಧೂರಿಯಾಗಿ ಮದುವೆ ಆಗಲಿ ಅಥವಾ ಸರಳವಾಗಿ ಮದುವೆ ಆಗಲಿ, ಇದರಿಂದ ನನ್ನ ಮತ್ತು ಮೃಣಾಲಿನಿ ಸಂಬಂಧದಲ್ಲಿ ಬದಲಾವಣೆಗಳು ಏನೂ ಆಗಲ್ಲ ಅಲ್ವಾ? ಇಲ್ಲ, ನಾನು ಇದಕ್ಕೆ ಒಪ್ಪೋದಿಲ್ಲ. ಸಿದ್ಧಾಂತ್ ಮದುವೆ ಅದ್ಧೂರಿಯಾಗಿ ಆಗಲೇಬೇಕು. ಸಿದ್ಧಾಂತ್, ಒಂದು ಕೆಲಸ ಮಾಡು, ನಿಮ್ಮ ಮಾತಾಜಿ ಕಿರಣ್ಮಯಿ ಅವರಿಗೆ ಫೋನ್ ಮಾಡಿಕೊಡು, ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಇಲ್ಲಮ್ಮ, ನಾನು ಫೋನ್ ಮಾಡಲ್ಲ. ಬೇಸರ ಮಾಡ್ಕೊಬೇಡ, ಯಾಕೆ ಅಂತ ಹೇಳ್ತೀನಿ ನೋಡು. ಅದ್ಧೂರಿಯಾದ ಮದುವೆ ಅಪ್ಪಂಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ನಿನ್ನ ಮನಸ್ಸಲ್ಲಿರೋ ಯಾವುದೋ ಭ್ರಮೆಯ ಸಂಭ್ರಮಕ್ಕೋಸ್ಕರ ಹಠ ಯಾಕೆ ಮಾಡ್ತೀಯ? ನನಗೆ ಪ್ಯಾಲೇಸ್ ಮದುವೆಗಳು ಬೇಡ, ರೆಸಾರ್ಟ್ ಮದುವೆಗಳು ಬೇಡ, ಕ್ರೂಸ್ ಮದುವೆಗಳು ಬೇಡ. ಇದೆಲ್ಲ ನನಗೆ ಜಿಗುಪ್ಸೆ ತರಿಸುತ್ತೆ. ಅವೆಲ್ಲ ಎರಡು ದಿನದ ವಜ್ರ ವೈಢೂರ್ಯಗಳ ಪ್ರದರ್ಶನ, ಫ್ಯಾಷನ್ ಪ್ರದರ್ಶನ, ಶ್ರೀಮಂತಿಕೆ ಪ್ರದರ್ಶನ,
ಕೆಟ್ಟ ಮುಚ್ಚಿಟ್ಟ ಹಣದ ಪ್ರದರ್ಶನ. ಇಟ್ಸ್ ಅ ಡರ್ಟಿ ಎಕ್ಸಿಬಿಷನ್ ಆಫ್ ಬ್ಲ್ಯಾಕ್ ಆ್ಯಂಡ್ ಇಲ್ ಗಾಟನ್ ಮನಿ. ಅಮ್ಮ, ನನಗಿದೆಲ್ಲ ಇಷ್ಟ ಇಲ್ಲಮ್ಮ. ಆ ಮದುವೆಗಳಲ್ಲಿ ಹೃದಯ ಇರಲ್ಲಮ್ಮ. ನನಗೆ ಹೃದಯ ಇರೋವಂಥದ್ದು ಸರಳವಾಗಿ ಆಶ್ರಮದಲ್ಲಿ ನಡೆಯುವಂಥ ಮದುವೆನೇ ಬೇಕು. ನೀವಿಬ್ರು ಏನಾದರೂ ಮಾಡ್ಕೊಳ್ಳಿ, ನೀವಿಬ್ರೆ ಹೋಗಿ ಮದುವೆ ಮುಗಿಸ್ಕೊಂಡು ಬನ್ನಿ. ನಾನು ಆ ಮದುವೆಗೆ ಬರೋದೇ ಇಲ್ಲ, ಮನೇಲೇ ಇರ್ತೀನಷ್ಟೆ. ಗಿರ್ವಾಣಿ, ಯಾಕಿಷ್ಟು ಕೋಪ ಮಾಡ್ಕೋತಾ ಇದೆಯಾ? ಮತ್ತೆ ಕೋಪ ಬರದೆ ಇನ್ನೇನಾಗುತ್ತೆ ಹೇಳಿ? ಸಿದ್ಧಾಂತ್ ಮದುವೆ ಗ್ರ್ಯಾಂಡಾಗಿ ಆಗಬೇಕು ಅಂತ ನಾನು ಸುಮ್ಮನೆ ಹೇಳ್ತಾ ಇದ್ದೀನಾ? ನಿನ್ನ ಮತ್ತು ಸೌಜನ್ಯದ ಬಗ್ಗೆ ಪೇಪರ್ನಲ್ಲಿ ಟಿವಿನಲ್ಲೆಲ್ಲ ಎಷ್ಟು ಕೆಟ್ಟದಾಗಿ ಏನೆಲ್ಲ ಬಂದಿತ್ತು. ಆಗ ನಮ್ಮ ಸ್ನೇಹಿತರಿಂದ ಸಂಬಂಧಿಕರಿಂದ ಎಷ್ಟೊಂದು ಫೋನ್ ಕಾಲ್ಸ್ ಬಂದಿತ್ತು ಗೊತ್ತಾ? ಏನೇನೋ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ನನ್ನ. ಎಷ್ಟೋ ಜನ ನಿಮ್ಮ ಮಗ ಸಿದ್ಧಾಂತು ಕ್ಯಾರೆಕ್ಟರ್ಲೆಸ್ ಅನ್ನೋಗೆ ಮಾತಾಡ್ತಾ ಇದ್ರು. ಇನ್ನು ಕೆಲವರಿಗೆ ಮೃಣಾಲಿನಿ ಸಿದ್ಧಾಂತ್ ಸ್ನೇಹದ ಬಗ್ಗೆನೂ ಗೊತ್ತಾಗಿತ್ತು. ಅವರು ತುಂಬ ಕೀಳಾಗಿ ಮಾತಾಡ್ತಾ ಇದ್ರು. ನಿಮ್ಮ ಮಗನಿಗೆ ಮುಖ್ಯಮಂತ್ರಿ ಮಗಳ ಜೊತೆ ಸ್ನೇಹ ಇದೆಯಂತೆ, ಅವನವ್ರ ಜೊತೆ ಸರಿಯಾಗಿ ನಡ್ಕೊಳ್ತಾನಾ ಅಂತ ಕೇಳ್ತಾ ಇದ್ರು. ಇನ್ನು ಕೆಲವರಂತೂ ನಿಮ್ಮ ಮಗನ ನೀವು ಹದ್ದು ಬಸ್ತಲ್ಲಿ ಇಟ್ಕೊಳ್ಬೇಕಾಗಿತ್ತು, ನೀವು ಹದ್ದು ಬಸ್ತಲ್ಲಿ ಇಟ್ಕೊಳ್ತಾ ಇದ್ದಿದ್ದಕ್ಕೆ ಹೀಗೆಲ್ಲ ಆಗಿದ್ದು ಅಂತ ಹೇಳ್ತಾ ಇದ್ರು. ಅದನ್ನೆಲ್ಲ ಕೇಳಿ ನನಗೆ ತುಂಬ ನೋವಾಗ್ತಿತ್ತು. ಅವ್ರ ಮಾತುಗಳಿಗೆ ಉತ್ತರನೇ ಕೊಡೋಕ್ಕಾಗ್ತಿರಲಿಲ್ಲ ನನಗೆ. ಆದರೆ ಈಗ ಅವ್ರಿಗೆಲ್ಲ ಸರಿಯಾಗಿ ಉತ್ತರ ಕೊಡೋ ಸಮಯ ಬಂದಿದೆ. ಅವ್ರನ್ನೆಲ್ಲ ಈ ಮದುವೆ ಕರೆದ್ರೇ ನನಗೆ ಸಮಾಧಾನ ಆಗೋದು. ಆಗ್ಲಾದರೂ ಅವ್ರಿಗೆಲ್ಲ ಗೊತ್ತಾಗತ್ತೆ ಅವರೆಲ್ಲ ನಮ್ಮ ಸಿದ್ಧಾಂತ ಬಗ್ಗೆ ಎಷ್ಟು ತಪ್ಪಾಗಿ ಮಾತಾಡಿದ್ರು ಅಂತ. ಅದನ್ನು ಅವ್ರಿಗೆಲ್ಲ ಮನವರಿಕೆ ಮಾಡಿಸ್ಬೇಕು ಅಂತಾನೆ ಸಿದ್ಧಾಂತ್ ಮದುವೆನ ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳ್ತಾ ಇರೋದು. ಸಿದ್ಧಾಂತ್ ಮದುವೆ ಅಂದ ತಕ್ಷಣ ನಾನು ಎಷ್ಟು ಸಂಭ್ರಮದಲ್ಲಿದ್ದೆ. ಆದರೆ ಈಗ ನೋಡಿದ್ರೆ ಗಿರ್ವಾಣಿ, ಸಿದ್ಧಾಂತ್ ಮದುವೆ ಸರಳವಾಗಿ ಮಾಡಿದ್ರು ನಮ್ಮ ಸಂಬಂಧಿಕರಿಗೆಲ್ಲ ಗೊತ್ತಾಗುತ್ತೆ. ಯಾಕೆ ಯೋಚನೆ ಮಾಡ್ತೀಯ? ನಮ್ಮ ಮಗನ ಮದುವೆ ಆಗ್ತಾ ಇದೆ, ಅದು ಮುಖ್ಯ. ಅವನ ಮದುವೆ ಹೇಗಾಗ್ತಿದೆ ಅನ್ನೋದಲ್ಲ. ಅಮ್ಮ, ಆದರ್ಶಗಳನ್ನು ಇಟ್ಕೊಂಡಿರೋ ಶಿವಕೃಷ್ಣ ದೇಸಾಯಿ ಅವರ ಹೆಂಡತಿ ಥರ ಯೋಚನೆ ಮಾಡು. ಆದರ್ಶಗಳನ್ನು ನಂಬಿರೋ ಸಿದ್ಧಾಂತನ ತಾಯಿ ಥರ ಯೋಚನೆ ಮಾಡು. ವೈಭವಗಳನ್ನು ನಂಬಿರೋ ಶ್ರೀಮಂತ ಮನೆಯ ಹೆಣ್ಣಿನ ಥರ ಯೋಚನೆ ಮಾಡಬೇಡ ಪ್ಲೀಸ್. ಮೃಣಾಲಿನಿಗೆ, ನನಗೆ, ಅಪ್ಪಂಗೆ ಕೂಡ ಸರಳವಾದ ಮದುವೆ ಬೇಕು. ನಿನಗೆ ವೈಭವದ ಅಟ್ಟಹಾಸದ ಮದುವೆನೇ ಬೇಕು ಅಂದರೆ ನನಗೆ ನೋವಾಗತ್ತಮ್ಮ. ನಾನು ನಿನ್ನ ಪ್ರೀತಿಯ ಮಗ, ನೀನು ನನ್ನ ಪ್ರೀತಿಯ ತಾಯಿ. ನಾನು ನಿನ್ನ ಮಾತನ್ನು ಮೀರಕ್ಕಾಗತ್ತಾ? ನನ್ನ ಆದರ್ಶಗಳನ್ನು ಬಿಡೋಕ್ಕಾಗತ್ತಾ? ನನ್ನ ಆದರ್ಶಗಳನ್ನು ಬಿಟ್ಟರೆ ಮೃಣಾಲಿನಿ ಕಣ್ಣಲ್ಲಿ ನಾನು ಸಣ್ಣವನಾಗ್ಬಿಡ್ತೀನಿ. ನನ್ನ ಒಳಗಣ್ಣಲ್ಲೂ ನಾನು ಸಣ್ಣವನಾಗೋಗ್ತೀನಿ. ಯಾಕೆ ಹೀಗೆ ನನ್ನ ಇಕ್ಕಟ್ಟಲ್ಲಿ ಸಿಕ್ಕಾಕಿಸ್ತೀಯಮ್ಮ? ಸರಿ ಬಿಡಿ, ನೀವು ಅನ್ಕೊಂಡಿರೋ ಹಾಗೆ ಸಿದ್ಧಾಂತ್ ಮದುವೆನ ಸರಳವಾಗೇ ಮಾಡೋಣ. ಥ್ಯಾಂಕ್ಸ್ ಅಮ್ಮ. ಆದರೆ ನಂದೊಂದು ಕಂಡೀಷನ್. ಏನದು? ನಾನು ನಿನಗೆ ಮೃಣಾಲ್ ನಿನಗೆ ಏನೇನೋ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವುದು ಬೇಡ ಅಂತ ಹೇಳಬಾರ್ದು. ಆಮೇಲೆ ಅದು ಬೇಡ ಇದು ಬೇಡ ಅಂತ ಹೇಳಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಆಯಿತು, ನಿನ್ನ ಆಶೀರ್ವಾದ ನಾನು ಬೇಡ ಅಂತೀನ. ಸರಿ, ಏನು ಕೊಡ್ತೀವೋ ಕೊಡು. ಕಿರಣ್ಮಯ್ಯವರ, ಇವತ್ತು ನನ್ನ ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೇನೆ. ಈಗಾಗಲೇ 100 ಸಾರಿ ಹೇಳಿದ್ದೀನಿ, ಈಗಲೂ ಅದನ್ನೇ ಹೇಳ್ತೀನಿ, ನಾನು ಬರಲ್ಲ. ನೀನೀಗ ನನ್ನ ಜೊತೆ ಬರಲಿಲ್ಲ ಅಂದ್ರೆ, ನಾನು ಹೇಳ್ದ ಕೇಳಲಿಲ್ಲ ಅಂದ್ರೆ. ನಾನು ಸುಟ್ಕೊಂಡು ಸತ್ತೋಗ್ಬಿಡ್ತೀನಿ. ಹೇಳು, ಸುಟ್ಕೊಂಡು ಸತ್ತೋಗ್ಲಾ? ನಿಮ್ಮಿಷ್ಟಪ್ಪ.
ನಮ್ಮ ಸಿ ಎಂ ಸಾಹೇಬ್ ಹೇಳ್ದಂಗೆ ಡಾಕ್ಯುಮೆಂಟ್ಸ್ ಎಲ್ಲ ಚೆನ್ನಾಗೇ ಮಾಡಿದ್ದೀರಾ, ಇನ್ಕಮ್ನ ಭಾಳ ಕಡಿಮೆ ತೋರಿಸಿದ್ದೀರಲ್ರಿ. ಗುಡ್, ನಿಮ್ಗೊಂದು ಕಾರ್ನರ್ ಸೀಟ್ಗೆ ಸಾಹೇಬ್ರ ಹತ್ರ ಹೇಳ್ತೀನಿ. ನೀವು ಎಲ್ಲ ಇದೇ ಥರ ಮಾಡಿದ್ದೀರಲ್ವ ರಿಫೈಲು, ಮತ್ತು ಬಿಡಿ ಗ್ಯಾರಂಟಿ ಆಯ್ತದೆ ನಿಮ್ಮ ಮಳಿನ ಹೆಸರು ತಾನೇ ಮಾಡೋಣ. ನಮ್ಮ ಸಾಹೇಬ್ರಿ ನನ್ನ ಕಂಡ್ರೆ ಶಾನೇ ಪ್ರೀತಿ, ನಾನು ಹೇಳಿದ ಕೆಲಸ ಅಂದರೆ ಮಾಡಿಕೊಟ್ಬಿಡ್ತಾರೆ. ನೀರಜ್ ಮೇಡಮ್. ನೀರಜ್, ಸಾಹೇಬ್ರಿಗೆ ಒಂಚೂರು ಫೋನ್ ಮಾಡಿ, ನಾನು ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ, ಅವ್ರ ಫೋನ್ ಬ್ಯುಸಿ ಬರ್ತಾ ಇದೆ. ಮೇಡಮ್, ಸಾಹೇಬ್ರ ಫೋನು ಬ್ಯುಸಿ ಬರ್ತಿದೆ ಮೇಡಮ್. ಮೃಣಾ ನಿನಗೂ ಫೋನ್ ಮಾಡ್ತಾ ಇದ್ದೀನಿ, ಅವಳ ಫೋನು ನಾಟ್ ರೀಚಬಲ್ ಬರ್ತಾ ಇದೆ. ಒಂದು ಕೆಲಸ ಮಾಡಿ, ಆಶ್ರಮದ ಲ್ಯಾಂಡ್ಲೈನಿಗೆ ಒಂದು ಫೋನ್ ಮಾಡಿ. ಕ್ಷಮಿಸಿ ಮೇಡಮ್, ಆಶ್ರಮದ ಲ್ಯಾಂಡ್ಲೈನ್ ನಂಬರು ನನ್ನ ಹತ್ರ ಇಲ್ಲ. ನಾನು ಹೇಳ್ತೀನಿ ತಗೊಳ್ಳಿ, 2660-2125. ಮೇಡಮ್ ರಿಂಗ್ ಆಗ್ತಿದೆ ಮೇಡಮ್, ಯಾರು ಪಿಕ್ ಮಾಡ್ತಾ ಇಲ್ಲ. ಓಹೋ, ಪಾರ್ಟಿ ಅಧ್ಯಕ್ಷರು ಮುನಿಯಪ್ಪಣ್ಣವ್ರು, ನಮಸ್ಕಾರ. ನಮ್ಮ ಅಧ್ಯಕ್ಷರು. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ, ಕೂತ್ಕೊಳ್ಳಿ. ತಾವು ಸರ್, ಸಾಹೇಬ್ರು ಮನೇಲಿಲ್ಲ, ಇನ್ನೊಂದು ಅರ್ಧ ಗಂಟೆ ಆಗ್ಬೋದು ಸರ್. ಇಲ್ಲ ರೀ, ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದ್ದಕ್ಕೆ ಇಲ್ಲಿಗೆ ಬಂದಿದ್ದು. ಬರ್ತಿದ್ದಾರೆ ಸಾಹೇಬ್ರು, ಆನ್ ದಿ ವೇ. ಬರ್ತಿದ್ದಾರಾ? ಏನಾಯ್ತಂತ ಆಶ್ರಮದಲ್ಲಿ? ನನಗೂ ಸರಿಯಾಗಿ ಏನೂ ಗೊತ್ತಿಲ್ಲ ಮೇಡಮ್, ಸಾಹೇಬ್ರು ಇಲ್ಲಿ ಬಂದ ಮೇಲೇ ನಮಗೆ ಗೊತ್ತಾಗೋದು. ಹೌದಾ? ಹೋಗಬೇಕಾದ್ರೆ ತುಂಬ ಕೋಪದಲ್ಲಿದ್ದರು, ಪಿಸ್ತೂಲ್ ಬೇರೆ ತೊಗೊಂಡು ಹೋಗಿದ್ದಾರೆ. ಹೌದಾ ಮೇಡಮ್? ಹೌದು. ಆಶ್ರಮದಲ್ಲಿ ಏನಾಗಿದೆಯೋ, ಏನು ಕತೆನೋ. ಯಾರು ಫೋನ್ಗೂ ಸಿಗ್ತಾ ಇಲ್ಲ, ವಿಚಾರಿಸೋಣ ಅಂತಂದರೆ. ಹಾಂ, ಸಿ ಎಂ ಸಾಹೇಬ್ರೆ ನಮಸ್ಕಾರ. ಸರ್ ಒಂದು ನಿಮಿಷ ಸರ್. ಇವರೆಲ್ಲ ನಮ್ಮೂರ್ನವ್ರೆ, ಇವ್ರಿಗಳ ಸೈಟಿನ ವಿಚಾರ ತಮ್ಮ ಹತ್ರ ಹೇಳಿದ್ನಲ್ಲ ಸರ್, ತಾವು ಹೇಳ್ದಾಗೆ ಎಲ್ಲ ಡಾಕ್ಯುಮೆಂಟ್ಸ್ ಮಾಡ್ಸ್ಕೊಂಬಂದ್ಬಿಟ್ಟಿದ್ದೀನಿ ಸರ್. ತಾವು ಇದನ್ನು ಒಂದ್ಸರಿ ತೊಗೊಂಡ್ಬಿಟ್ರೆ. ನಾನ್ಸೆನ್ಸ್, ಸ್ವಲ್ಪ ಅದು ಕಾಮನ್ ಸೆನ್ಸ್ ಇದೇನ್ರಿ ನಿಮಗೆ? ಯಾವಾಗ ನೋಡಿದ್ರು ನಿಮ್ಮ ಅನುಕೂಲನೇ ಯೋಚನೆ ಮಾಡ್ತೀರಿ, ನಮ್ಮ ಮನಸ್ಥಿತಿ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬಾರ್ದಾ ನೀವು? ನಮಗೊಂದು ಪರ್ಸ್ನಲ್ ಲೈಫ್ ಇದೆ. ರೀ ಚರಣ್ ಕುಮಾರ್, ಇವ್ರಿಗೆ ಬೇಡ, ನಿನಗಾದ್ರೂ ಬುದ್ಧಿ ಬೇಡದೇನ್ರಿ? ಕ್ಷಮಿಸಿ ಸರ್, ನನಗೆ ಗೊತ್ತಾಗಲಿಲ್ಲ. ಸಾರಿ ಅಂತೆ, ಸಾರಿ. ಸರ್ ನೀವು ಬನ್ನಿ ಸರ್. ನೀರಜ್ ಸರ್, ಏನ್ರಿ ಮಾಡ್ತಿದ್ರಿ ಇಲ್ಲಿ? ಅಲ್ಲ ಅಷ್ಟೊಂದು ಗಲಾಟೆ ಆಗ್ತಿದೆ, ಗುಂಪಿದೆ, ಅವ್ರನ್ನ ಕಳ್ಸೋದಕ್ಕಾಗೋದಿಲ್ಲ ನಿಮ್ಮ ಕೈಲಿ. ಸಾರಿ ಸರ್. ಏನು ಸಾರಿ? ಸಾರಿ ಅಂತೆ, ಸಾರಿ. ಎಲ್ಲರೂ ಇದೊಂದು ಒಂದು ಕಲ್ತು ಬಿಟ್ಟಿದ್ದಾರೆ, ಸಾರಿ. ಏನಾಯ್ತು? ಆಶ್ರಮಕ್ಕೆ ಹೋಗಿದ್ರಲ್ಲ ಮೃಣಾಲಿನಿ. ಏನು ಏನು ಮೃಣಾಲಿನಿ? ಅವ್ಳು ಕ್ಷೇಮವಾಗಿದ್ದಾಳೆ ತಾನೆ? ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್, ನಿಮ್ಮ ಡಾಕ್ಟ್ರು ಕ್ಷೇಮವಾಗಿದ್ದಾಳೆ. ಅಲ್ಲ ಸರ್, ಪರಮಾನಂದ ಗೌಡರು ಫೋನ್ ಮಾಡಿ ಹೇಳಿದ್ರು
ಸಾಹೇಬ್ರೂ ನಾವು ಹೋಗ್ತಾ ಇದ್ದೀವಿ ಆಶ್ರಮಕ್ಕೆ ಮಗಳು ಕರ್ಕೊಂಡು ಬರೋಕ್ಕೆ ಅಂತ, ಮಗಳು ಬರಲಿಲ್ವಾ ಸರ್? ಇಲ್ಲ ಮುನಿಯಪ್ಪನವ್ರೆ. ಏನಂದ್ಲು ಮುನಿಯಣ್ಣ ನಿನ್ನೆ? ನಿಮ್ಮ ಮಗಳ ಬಗ್ಗೆ ಹೀಗೆ ಮಾತಾಡ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ಮೇಡಮ್. ಸಾಹೇಬ್ರ ಹತ್ರ ನಿಮ್ಮ ಮಗಳು ತುಂಬ ರೂಢಾಗಿ ಮಾತಾಡಿದ್ರು. ತಂದೆಯನ್ನು ಕನಿಷ್ಠ ಗೌರವ ಕೂಡ ಇಲ್ಲ ಅವಳಿಗೆ. ಒಳ್ಳೆ ಶತ್ರು ಶತ್ರು ಥರ ಟ್ರೀಟ್ ಮಾಡಲು ನನ್ನನ್ನು. ಮೃಣಾನಿಲಿ ಅವರು ಸಿದ್ಧಾಂತ್ ಅವ್ರನ್ನೇ ಮದುವೆ ಆಗ್ತಾರಂತೆ. ಬರೋ ಗುರುವಾರ ಆಶ್ರಮದಲ್ಲೇ ಅಂತೆ ಮದುವೆ. ಚಿಕ್ಕ ಮಗುವಿಗೆ ಹೇಳ್ದಾಗ ಹೇಳ್ದೆ, ಸಿದ್ಧಾಂತ್ ನನ್ನ ಶತ್ರುವಿನ ಮಗ, ನನಗೆ ಸರಿಯಾದ ಜೋಡಿ ಅಲ್ಲ ಅಂತ. ನನ್ನ ಮಾತೇ ಕೇಳಲಿಲ್ಲ. ಈಗ ಆಶ್ರಮಕ್ಕೆ ಹೋದಾಗಲೂ ಹೇಳಿದೆ, ಪುಟ ನೀನು ಆಶ್ರಮದಲ್ಲಿರೋದಕ್ಕೆ ಭಿಕಾರಿ ಅಲ್ಲಮ್ಮ, ಮುಖ್ಯಮಂತ್ರಿಯ ಮಗಳು. ನಿನಗೋಸ್ಕರ ಚಂದದ ಅರಮನೆ ಕಟ್ಟಿಸಿದ್ದೀನಿ ನಾನು. ಮಹಾರಾಣಿ ಥರ ಇರುವಂತ ಕೇಳಿಕೊಂಡೆ, ಬೇಡದೆ, ಆರ್ಡ್ರ್ ಮಾಡಿದೆ. ನನ್ನ ಮಾತಿ ಕೇಳಲಿಲ್ಲ. ಪುಟ, ಸಿದ್ಧಾಂತ್ ಜೊತೆ ನೀನು ಮದುವೆ ಆಗೋದು ನನಗಿಷ್ಟ ಇಲ್ಲಮ್ಮ ಅಂದರೆ, ನಿನ್ನ ಇಷ್ಟ ಕಷ್ಟ ನನಗೆ ಬೇಕಾಗಿಲ್ಲಪ್ಪ ಅಂತಾಳೆ. ನೋಡಿಯಪ್ಪ, ಸಿದ್ಧಾಂತ್ ಜೊತೆ ನನ್ನ ಮದುವೆ ನಿರ್ಧಾರ ಆಗಿದೆ. ಮುಂದಿನ ಗುರುವಾರನೇ ಮದುವೆ. ಮಾತಾ ಕಿರಣ್ಮಯಿಯವರು ಮುಂದೆ ನಿಂತ್ಕೊಂಡು ಮದುವೆ ಮಾಡ್ತಾ ಇದ್ದಾರೆ. ಆರ್ಯ ಸಮಾಜದವರೇ ಇದಕ್ಕೆಲ್ಲ ಅರೇಂಜ್ ಮಾಡಿರೋದು. ನಿಮ್ಗೇನಾದರೂ ಮನಸ್ಸಿದ್ರೆ ಬಿಡು ಮಾಡ್ಕೊಂಡು ಬನ್ನಿ ಅಂತಾಳೆ. ನಿನ್ನ ಸಿದ್ಧಾಂತ್ ಜೊತೆ ಮದುವೆ ಆಗೇ ಆಗ್ತೀನಿ ಅಂತ ಹಠ ಹಿಡಿದ್ರೆ ನಾನು ಪಿಸ್ತೂಲಿನಿಂದ ಸುಟ್ಕೊಂಡು ಸತ್ತೋಗ್ತೀನಿ ಅಂತ ಹೇಳ್ದೆ. ಇಲ್ಲಿಗೆ ನನ್ನ ಹಣೆಗೆ ಪಿಸ್ತೂಲಿನ ಗುರಿ ಇಟ್ಕೊಂಡು ಹೇಳ್ದೆ. ಏನು ಹೇಳೋದು ಗೊತ್ತಾ? ನಿಮ್ಮಿಷ್ಟಪ್ಪ ಅಂತ. ತಂದೆ ಸತ್ರೆ ಸಾಯಲಿ ಅನ್ನೋ ಮಗಳು, ಇಂಥ ಮಗಳನ್ನ ಕಟ್ಕೊಂಡು ನಾನು ಬದುಕಿರ್ಬೇಕ ಹೇಳು. ಸರ್, ಅದೆಲ್ಲ ಆಗಿರೋದು ಆ ಆಶ್ರಮ ನಡೆಸ್ತಾ ಇದ್ದಾರಲ್ಲ ಆ ಮಾತಾಜಿ ಅವರಿಂದ ಅಲ್ಲ ಸರ್. ಆ ಮಾತಾಜಿ ಆ ಅಮ್ಮ ಆಶ್ರಯ ಕೊಟ್ಟಿರೋದ್ರಿಂದ ಅಲ್ವಾ ನಿಮ್ಮ ಮಗಳು ಧೈರ್ಯವಾಗಿ ಅಲ್ಲಿರೋದು. ಆ ಮಾತಾಜಿಯವರು ನಾನು ಮುಂದೆ ನಿಂತು ನಿಮಗೂ ಮತ್ತು ಸಿದ್ಧಾಂತನಿಗೂ ಮದುವೆ ಮಾಡ್ತೀನಿ ಅಂದಿದ್ದಕ್ಕಲ್ವಾ ಧೈರ್ಯವಾಗಿ ನಿಮ್ಮ ಮಗಳಲ್ಲಿರೋದು. ಅದಕ್ಕೆ ನಾನು ಆಲೋಚನೆ ಮಾಡಿದೆ ಸರ್, ಮಾತಾಜಿಯವ್ರಿಗೆ ಬಿಸಿ ಮುಟ್ಟಿಸ್ಬಿಟ್ರೆ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಆಶ್ರಮಕ್ಕೆ ನಮ್ಮ ಹುಡುಗರನ್ನ ಕಳಿಸಿ ಸ್ವಲ್ಪ ಮಾತಾಜಿಗೆ ಬೆದರಿಕೆ ಹಾಕ್ಸೋಣ. ಆಗ ಆ ಮಾತಾಜಿ ತಾಯಿ ನಮ್ಮ ದಾರಿಗೆ ಬರ್ತಾರೆ. ಆಗ ನಿಮ್ಮ ಮಗಳ ಜೊತೆ ಸಿದ್ಧಾಂತನಿಗೆ ಮದುವೆ ಆಗೋದೇ ಇಲ್ಲ. ನಿಮ್ಮ ಮಗಳನ್ನ ಮಾತಾಜಿ ಆಶ್ರಮದಲ್ಲೇ ಇಟ್ಕೊಳ್ಳೋದಿಲ್ಲ. ಆಗ ಬೇರೆ ದಾರಿ ಇಲ್ಲದೇ ನಿಮ್ಮ ಮಗಳು ನೇರವಾಗಿ ನಿಮ್ಮ ಮನೆಗೆ ಬಂದುಬಿಡ್ತಾಳೆ ಸರ್. ಆಗ ನಾವು ಭುವನ್ ದಾಸಕ್ಕೆ ಕೊಟ್ಟು ನಿಮ್ಮ ಮಗಳನ್ನ ಮದುವೆ ಮಾಡಿಬಿಡೋಣ. ನೀವು ಅಂತೊಂದು ಮಾತು ಹೇಳಿ ಸರ್, ಈಗಲೇ ನಮ್ಮ ಹುಡುಗರನ್ನ ಆಶ್ರಮಕ್ಕೆ ನುಗ್ಗಿಸ್ಬಿಡ್ತೀನಿ. ಅದೇನು ಬೇಡ ಮುನಿಯಪ್ಪನವ್ರೆ. ಯಾಕೆ ಸರ್? ಕಿರಣ್ಮಯಿ ತುಂಬ ಗಟ್ಟಿ ಮನಸ್ಸಿನ ಹೆಣ್ಮಗಳು, ಬೆದರಿಕೆಗೆಲ್ಲ ಬೆದರೊಳಲ್ಲ ಅವಳು. ಇನ್ಫ್ಯಾಕ್ಟ್ ಸಾಹೇಬರು ಕೂಡ ಕಿರಣ್ಮಯಿ ಅವ್ರಿಗೆ ಏನೋ ಹೇಳಿ ಎದುರಿಸೋಕ್ಕೆ ಟ್ರೈ ಮಾಡಿದ್ರು, ಆದರೆ ಆ ಅಮ್ಮ ಕೇರೇ ಮಾಡಲಿಲ್ಲ. ಸರ್, ಇನ್ನು 4 ದಿವಸಕ್ಕೆ ಮದುವೆ ಅಂತ ಕೂತಿದ್ದಾರೆ, ಏನು ಮಾಡೋದು ಸರ್? ಮದುವೆ ಆದರೆ ಆಗಲಿ ಅಂತ ಸುಮ್ಮನೆ ಇದ್ಬಿಡೋದ? ಅದೇಗೆ ಸಾಧ್ಯ ಪರಮಾನಂದ ಗೌಡ್ರೆ? 4 ದಿವಸಕ್ಕಾಗಲಿ 40 ದಿವಸಕ್ಕಾಗಲಿ ಯಾವುದೇ ಕಾರಣಕ್ಕೂ ಮೃಣಾಲಿನ ಸಿದ್ಧಾಂತ ಮದುವೆ ನಡೀಕೂಡ್ದು. ಹಾಗೆ ಮಾಡ್ತೇನೆ. ಹಾಗೆ ಮಾಡದೇ ಇದ್ದರೆ
ಈ ಬಿಂಗ ಬದುಕಿದ್ದು ಏನು ಪ್ರಯೋಜನ? ಈ ಮದುವೆ ಹಾಕ್ಕೊಡ್ತು ಅಷ್ಟೇ. ಪರಮಾನಂದ್ ಕೊಡ್ರೆ, ಬರೋ ಗುರುವಾರ ಸಿದ್ಧಾಂತ್ ಮುಣಾಳ್ನಿ ಮದುವೆ ನಡೆಸ್ಬೇಕು ಅಂತ ಇದಾರಲ್ಲ ಆಶ್ರಮದಲ್ಲಿ, ಆ ಮದುವೆ ನಡೆಸೋದಕ್ಕೆ ಬರ್ತಾ ಇರ್ತಕ್ಕಂಥ ಆರ್ಯ ಸಮಾಜದವರು ಎಲ್ಲಿವರು? ಜೇನುಗಟ್ಟೆ ಆರ್ಯ ಸಮಾಜ ಸರ್. ತಕ್ಷಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಆರ್ಯ ಸಮಾಜದವ್ರು ಯಾರು ಮದುವೆ ನಡೆಸೋದಕ್ಕೆ ಬರ್ತಾ ಇದ್ದಾರೆ ಅವ್ರು ಇವತ್ತು ರಾತ್ರಿನೇ ಊರು ಬಿಡಬೇಕು. ಇನ್ಯಾರು ಆರ್ಯ ಸಮಾಜದವರು ಮದುವೆ ನಡೆಸೋದಕ್ಕೋಸ್ಕರ ಬರಬಾರ್ದು. ಬೇರೆ ಯಾರಾದರೂ ಏನಾದರೂ ಯಾರಿಗಾದರೂ ಕಾರಣ ಕೊಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮುಂದಿನ ಗುರುವಾರ ಆಶ್ರಮ ಕಾರ್ಯ ಸಮಾಜದವರು ಹೋಗಬಾರ್ದು. ಆಶ್ರಮಕ್ಕೆ ಹೋಗಬಾರ್ದು, ಮುನಾಲಿನಿ ಸಿದ್ಧಾಂತ್ ಮದುವೆ ನಡೆಸಬಾರ್ದು. ಮುನಿಯಪ್ಪನವರೇ, ನೀವು ಇವ್ರ ಜೊತೆನಲ್ಲಿರಿ. ಯಾಕೆ ಸುಮ್ಮನೆ ಅಂದ್ಕೊಂಬಿಟ್ರಿ ಇಬ್ರು? ಹಾ ಸರ್, ನಿಮ್ಮ ಮಾತಿಗೆ ಎದುರಾಡ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್. ನೀವು ಹೇಳಿದಾಗೆ ಮಾಡಿದ್ರೆ ನಾವು ತುಂಬ ಚೀಪ್ ಆಗ್ಬಿಡ್ತೀವಿ ಸರ್. ಆರ್ಯ ಸಮಾಜಕ್ಕೆ ತನ್ನದೇ ಆದ ಪ್ರತಿಷ್ಠೆಗಳಿದೆ ಸರ್. ದೇಶದ ಮೂಲೆ ಮೂಲೆಯಲ್ಲಿ ಅವರ ಶಾಖೆ ಇದೆ ಸರ್. ಅಂಥ ಸಂಸ್ಥೆ ಒಬ್ಬ ವ್ಯಕ್ತಿ ಜೊತೆ ನಾವು ತಪ್ಪಾಗಿ ನಡ್ಕೊಂಡ್ರೆ ನಾಳೆ ಇಡೀ ರಾಜ್ಯ ಗೊತ್ತಾಗುತ್ತೆ ಸರ್. ಆಗ ನಿಮ್ಮ ಇಮೇಜ್ ಏನಾಗುತ್ತೆ ಹೇಳಿ ಸರ್. ಅದಕ್ಕೆ ಸರ್ ದಯವಿಟ್ಟು ಈ ದಾರಿ ಬೇಡ ಸರ್. ಮತ್ತೆ ಬೇರೆ ದಾರಿ ಹುಡುಕಿ. ಹಾ ಹುಡುಕಿ. ನನ್ನ ಜೀವನದಲ್ಲಿ ಇಲ್ಲಿಯವರೆಗೂ ಯಾವ್ಯಾವ ಘಟನೆಗಳು ನಡೆದಿದ್ದವೋ ಅವೆಲ್ಲವೂ ನನ್ನ ಇಷ್ಟದ ಪ್ರಕಾರವೇ ನಡೆದಿದ್ದಾವೆ. ವ್ಯವಹಾರಿಕ ಜೀವನದಲ್ಲಾಗಿರಬಹುದು, ರಾಜಕೀಯ ಜೀವನದಲ್ಲಾಗಿರಬಹುದು, ಅಥವಾ ನನ್ನ ವೈಯಕ್ತಿಕ ಜೀವನದಲ್ಲಾಗಿರಬಹುದು, ಎಲ್ಲ ಎಲ್ಲ ನನ್ನ ಇಷ್ಟದ ಪ್ರಕಾರವೇ ನಡೆದಿದ್ದಾವೆ. ಆದರೆ ಇಷ್ಟರಲ್ಲೇ ನನ್ನ ಮಗಳ ಮದುವೆ ನಡೀತಿದೆ. ನಾನು ಅತ್ಯಂತ ಪ್ರೀತಿ ಮಮಕಾರದಿಂದ ಬೆಳೆಸಿದ ಮಗಳು. ಇದೊಂದು ಘಟನೆ ಮಾತ್ರ, ಇಡೀ ನನ್ನ ಜೀವನದಲ್ಲಿ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಡೆದಿರೋ ಘಟನೆ. ಒಟ್ಟಿನಲ್ಲಿ ಮದುವೆ ನಡೀಕೊಡ್ದು ಮನೆಯೊಪ್ತಾರೆ, ನಡೀಕೊಡ್ತಾರೆ. ರಾಜಕೀಯದಲ್ಲಿ ನಮಗೆ ಎದುರಾಗಿ ಬಂದ ಸವಾಲುಗಳೇ ಬೇರೆ, ಬಿಸ್ನೆಸ್ನಲ್ಲಿ ಎದುರಾದ ಸವಾಲುಗಳೇ ಬೇರೆ. ನಡೀಕೊಡ್ತೀವಿ ಮದುವೆ. ಯಾವ ಸವಾಲಿನಲ್ಲಿ ಆಗಲಿ ನಾನಾಗಲಿ ನೀವಾಗಲಿ ಸೋತಿಲ್ಲ. ಆದರೆ ನಮ್ಮ ಮುಂದೆ ಈಗಿರೋ ಸವಾಲು ತುಂಬ ಕಷ್ಟದ್ದೇ ಗೊತ್ತು ನನಗೆ. ಗೆಲ್ಲಬೇಕು ಈ ಸವಾಲನ್ನು. ಸೋತ್ರೆ ನಮ್ಮ ಬದುಕಿಗೆ ಅರ್ಥ ಇರೋಲ್ಲ. ಇಷ್ಟು ಹೇಳಿದ್ದಾರೆ ಸರ್, ನೀವು ಈ ಯೋಚನೆಯನ್ನು ಬಿಟ್ಬಿಡಿ. ನೀವು ಧೈರ್ಯವಾಗಿರಿ, ಮುಂದಿನ ಕೆಲಸ ನಾವು ಮಾಡ್ತೀವಿ. ಈ ಮದುವೆ ನಿಲ್ಲಿಸೋದು ನನ್ನ ಜವಾಬ್ದಾರಿ ಸರ್.